ತಾತಾ ಕೋ ಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಅಧ್ಯಕ್ಷರಾದ ಶ್ರೀ ಮನೋಹರ್ ದೇಸಾಯಿ ಅವರಿಂದ ಪತ್ರಿಕಾಗೋಷ್ಠಿ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ವರ್ಷದಲ್ಲಿ ಸಂಘವು ತನ್ನ ವಿಸ್ತಾರವನ್ನು ಹೆಚ್ಚಿಸುತ್ತಾ ಗೋವಾ ರಾಜ್ಯದಲ್ಲಿ ವಾಸ್ಕೋ ಮತ್ತು ಪೊಂಡಗಳಲ್ಲಿ, ಮಹಾರಾಷ್ಟ್ರದಲ್ಲಿ ಸೊಲ್ಲಾಪುರ್, ಇಸ್ಲಾಂಪುರ್ ಹಾಗೂ ಅಡಕೂರುಗಳಲ್ಲಿ, ಹಾಗೆಯೇ ಕರ್ನಾಟಕದ ರಾಯಭಾಗದಲ್ಲಿ ಹೊಸ ಶಾಖೆಗಳನ್ನು ಪ್ರಾರಂಭಿಸಲಾಗಿದೆ. ಆಯಾ ಸ್ಥಳೀಯ ಜನರು ಸಹಕಾರ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಅವರೆಲ್ಲರಿಗೂ ಆಭಾರಿಯಾಗಿದ್ದೇವೆ. ಮುಂದಿನ ಆರ್ಥಿಕ ವರ್ಷದಲ್ಲಿ ಜನರ ಬೇಡಿಕೆಗನುಸಾರವಾಗಿ ಹಂತ ಹಂತವಾಗಿ ಹೊಸ ಶಾಖೆಗಳನ್ನು ಪ್ರಾರಂಭಿಸಲಾಗುವುದು ಎಂದರು. ಮತ್ತು ಸಂಘವು ತನ್ನ ಪ್ರಗತಿಯ ವೇಗವನ್ನು ನಿರಂತರವಾಗಿ ಕಾಯ್ದುಕೊಂಡು ಬರುವಲ್ಲಿ ಯಶಸ್ವಿಯಾಗಿದೆ. ವರದಿ ವರ್ಷದಲ್ಲಿ ಸಂಘವು ರೂಪಾಯಿ 3,25,04,634 ನಿವ್ವಳ ಲಾಭ ಗಳಿಸಿದೆ. ಸದಸ್ಯರಿಗೆ ಪ್ರತಿಶತ 10% ಲಾಭಾಂಶ ಇಲ್ಲವೇ ಆರ್ಥಿಕ ಸಹಾಯ ಇವೆರಡರ ಪೈಕಿ ಒಂದನ್ನು ವಾರ್ಷಿಕ ಸಭೆಯ ಮಂಜೂರಿಯ ನಂತರ ಸದಸ್ಯರ ಉಳಿತಾಯ ಸಾಲ ಖಾತೆಗೆ ಜಮೆ ಮಾಡಲಾಗುವುದು. ಸಂಘವು ವರದಿ ವರ್ಷದಲ್ಲಿ ಜ್ಞಾನ ಮಂದಿರ ಶಾಲೆಯ ಕಟ್ಟಡ ಕೆಲಸ ಪೂರ್ಣಗೊಳಿಸಿದೆ. ಅದಕ್ಕಾಗಿ ಸಂಘದ ವತಿಯಿಂದ ಶಾಲೆಗೋಸ್ಕರ ಆರ್ಥಿಕ ಸಹಾಯ ಮಾಡಲು ನಿರ್ಧರಿಸಿದ್ದು ವಾರ್ಷಿಕ ಸಭೆಯ ಮಂಜೂರಿಯ ನಂತರ ಶಾಲೆಗೆ ಕೊಡುವ ವ್ಯವಸ್ಥೆ ಮಾಡಲಾಗುವುದು. ಸಂಘದ ಎಲ್ಲ ಶಾಖೆಗಳು ಆಯಾ ಸ್ಥಳೀಯ ಜನತೆಯ ಸಹಕಾರದಿಂದ ಪ್ರಗತಿ ಪಥದಲ್ಲಿ ಸಾಗಿವೆ. ಕರ್ನಾಟಕದಲ್ಲಿಯೂ 17 ಶಾಖೆಗಳ ಪೈಕಿ 11 ಶಾಖೆಗಳಲ್ಲಿ ಈ ಸ್ಟಾಂಪ್ ವಿತರಣಾ ಕೇಂದ್ರ ಪ್ರಾರಂಭಿಸಲಾಗಿದೆ. ಇನ್ನುಳಿದ ಶಾಖೆಗಳಲ್ಲಿಯೂ ಸಹ ಸಾಧಕ ಬಾಧಕವಾಗಿ ಚರ್ಚಿಸಿ ಪ್ರಾರಂಭಿಸಲಾಗುವುದು. ಸಂಘದ ಕೆಲವು ಶಾಖೆಗಳು ಸ್ವಂತ ಕಟ್ಟಡದಲ್ಲಿ ಕೆಲಸ ನಿರ್ವಹಿಸುತ್ತಿವೆ. ಎಲ್ಲೆಲ್ಲಿ ಬಾಡಿಗೆ ಕಚೇರಿ ಹೊಂದಿದೆಯೋ ಅಲ್ಲಿ ಸ್ವಂತ ಕಟ್ಟಡ ಹೊಂದಲು ಪ್ರಯತ್ನ ಮಾಡುವೆವು. ಸಂಘವು ತನ್ನ ಸದಸ್ಯ ಗ್ರಾಹಕರಿಗೆ ಅತಿ ಹೆಚ್ಚು ಅನುಕೂಲತೆಯನ್ನು ದೊರಕಿಸಿಕೊಡುವುದನ್ನು ರೂಢಿಸಿಕೊಂಡಿದೆ. ಎಲ್ಲ ವರ್ಗದ ಸಾಮಾನ್ಯ ಜನತೆಗೆ ಆರ್ಥಿಕ ಸೇವೆ ನೀಡುವ ಪ್ರಯತ್ನ ಮಾಡುತ್ತಲಿದೆ. ಸಂಘದಲ್ಲಿ ಒಟ್ಟು 40,152 ಸದಸ್ಯರಿರುತ್ತಾರೆ. 50,738 ಉಳಿತಾಯ ಖಾತೆದಾರರಿರುತ್ತಾರೆ. 42,652 ದೈನಿಕ ಠೇವುದಾರರು ಮತ್ತು 35,021 ಮುದ್ದತ ಠೇವುದಾರರು ಇದ್ದು, ಸಂಘವು 17,350 ಸದಸ್ಯರಿಗೆ ವಿವಿಧ ಯೋಜನೆಗಳನ್ವಯ ಸಾಲ ವಿತರಿಸಿ ಅವರನ್ನು ಸ್ವಾವಲಂಬಿ ಮತ್ತು ಉದ್ಯೋಗಿ ಕಾರ್ಮಿಕರಿಗೆ ಮತ್ತು ವ್ಯಾಪಾರಿಗಳಿಗೆ ಈ ರೀತಿ ಎಲ್ಲರಿಗೂ ಸಹಜ ಸುಲಭ ಸಾಲ ಸೌಲಭ್ಯ ಒದಗಿಸಲಾಗಿದೆ. ಸಂಘ ತನ್ನ ಆರ್ಥಿಕ ವ್ಯವಹಾರವನ್ನು ಸೇವೆಯ ರೂಪದಲ್ಲಿ ಒದಗಿಸುತ್ತಿದೆ ಮತ್ತು ಜನತೆಯೇ ಇದಕ್ಕೆ ಉತ್ತಮ ಬೆಂಬಲ ಕೊಟ್ಟಿದ್ದಾರೆ. ಆದ್ದರಿಂದ ಎಲ್ಲ ಸದಸ್ಯ ಗ್ರಾಹಕರಿಗೆ ನಾವು ಆಭಾರಿಯಾಗಿದ್ದೇವೆ ಎಂದು ಪತ್ರಿಕಾಗೋಷ್ಠಿ ನಡೆಸಿದರು. ಸಂಸ್ಥೆಯ ವಾರ್ಷಿಕ ಮಹಾಸಭೆ ಇದೆ, ಆ ಒಂದು ದೃಷ್ಟಿಯಿಂದ ನಾವು ಇವತ್ತು ಪತ್ರಕರ್ತರ ಒಂದು ಸಭೆಯನ್ನು ಕರೆದಿದ್ದೇವೆ. ನಮ್ಮ ಶ್ರೀ ಮಾತಾ ಸೊಸೈಟಿಯು ಕಳೆದ ಸಾಲಿನಲ್ಲಿ 7 ಶಾಖೆಗಳನ್ನು ಹೊಸದಾಗಿ ತೆರೆದಿದೆ. ಈಗಾಗಲೇ ನಮ್ಮ 27 ಶಾಖೆಗಳಿದ್ದು 31 ಮಾರ್ಚ್ 2014 2014-15 ಹೊಸ 7 ಶಾಖೆಗಳನ್ನು ತೆರೆದು ಒಟ್ಟು 34 ಶಾಖೆಗಳು ಕರ್ನಾಟಕ, ಮಹಾರಾಷ್ಟ್ರ, ಗೋವಾದಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಅದೇ ರೀತಿ ಕಳೆದ ವರ್ಷದಲ್ಲಿ 4,000 ಸದಸ್ಯರ ಬಲವನ್ನು ಹೊಂದಿ ಒಟ್ಟು 40,000 ಸದಸ್ಯರ ಬಲವನ್ನು ಹೊಂದಿದೆ. ಅದೇ ರೀತಿ ಷೇರು ಬಂಡವಾಳ 14,12,00,000 ಆಗಿದೆ ಹಾಗೂ ಸೇವುಗಳು 168 ಕೋಟಿ ಆಗಿದೆ, ಸಾಲಗಳು 151 ಕೋಟಿ ಆಗಿದೆ. ಅದೇ ರೀತಿ ದುಡಿಯೋ ಬಂಡವಾಳ 205 ಕೋಟಿ ಆಗಿದೆ, ವಾರ್ಷಿಕ ವಹಿವಾಟು 1,375 ಕೋಟಿ ಆಗಿದೆ. ಇದೇ ರೀತಿ ನಮ್ಮ ಸಂಸ್ಥೆಯ ಇತರ ಉದ್ದಾವಣೆಗಳು 64,35,00,000 ಹಾಗೂ ಸ್ವಂತ ಫಂಡ್ಸ್ಗಳು 21,84,00,000 ಹಾಗೂ ಪ್ರಾಫಿಟ 3,25,00,000 ಆಗಿದೆ. ಈಗ ಇದು ಯಾವ ಕಾರ್ಯಕ್ರಮ ಮಾಡಬೇಕಂತ ಮಾಡಿದ್ರಿ? ಮಾಹಿತಿ ಕಳೆದ ವರ್ಷ ನಮ್ದು ಏನ್ ಸೊಸೈಟಿ ಪ್ರಗತಿ ಬಂದಿದೆ, ಆ ಪ್ರಗತಿಯ ಒಂದು ಒಂದು ಪಕ್ಷ ನೋಟ ಇವತ್ತ ಎಲ್ಲರಿಗೂ ವಿವರಿಸಬೇಕಂತೇಳಿ ನಾವು ಇವತ್ತು ಪತ್ರಕರ್ತರ ಒಂದು ಪರಿಷತ್ ಕರೆದಿದ್ದೇವೆ. ಆ ರೀತಿ ಇವತ್ತು ನಾವು ಕಾರ್ಯಕ್ರಮ ಅನ್ಕೊಂಡಿದ್ದೇವೆ.